आरंभिक माहिती प्रकार सिद्धरामय्यनवर मंडिसिदंत बजेट इदु ईगागले अबकारी मेले अंतू 20% ಜಾಸ್ತಿ ಮಾಡಿದ್ದಾರೆ ಅದರ ಜೊತೆಗೆ ಆಸ್ತಿ ತೆರಿಗೆ ಇದರ ಮೇಲೂ ಕೂಡ ಒಂದು 10% ಕ್ಕಿಂತ ಜಾಸ್ತಿ ಅವರು ತೆರಿಗೆಯನ್ನು ಹಾಕಿದ್ದಾರೆ ಇನ್ನ ಯಾವ ಯಾವ ತೆರಿಗೆ ಹಾಕ್ತಾರೆ ನೋಡೋಣ ಅಂತ ಸೋ ಇದು ಒಟ್ಟಾರೆ ಯಾವುದೇ ರೀತಿಯಾದಂತ ಪ್ಲಾನಿಂಗ್ ಇಲ್ಲಾರದೆ ಮಾಡಿರೋದ್ರಿಂದ ರಾಜ್ಯ ಸಾಲದ ಕೂಪಕ್ಕೆ ಹೋಗುವಂತ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ ಮತ್ತು ಪದೇ ಪದೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರದ ಮಂತ್ರಿಗಳು ಇವತ್ತು ಭಾರತ ಸರ್ಕಾರದ ಮೇಲೆ ಆರೋಪ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇವತ್ತು ಕೂಡ ಮೊನ್ನೆ ಜುಲೈ 1 ಕ್ಕೆ ಕೊಟ್ಟಿರುವಂತ ಅಕ್ಕಿನೂ ಸಹಿತ ಅದು ಭಾರತ ಸರ್ಕಾರ ಮೋದಿ ಸರ್ಕಾರ ಕರ್ನಾಟಕಕ್ಕೂ ಸೇರಿದಂತೆ ಎಲ್ಲ 80 ಕೋಟಿ ಜನರಿಗೆ ದೇಶದ ಜನರಿಗೆ ನಾವು ಅಕ್ಕಿಯನ್ನು ಕೊಟ್ಟಿದ್ದೇವೆ ಈ ಸರ್ತೇನ ನಾವು ಕೊಟ್ಟಿವಿ ನೀವು ಕೊಟ್ಟಿಲ್ಲ ಅಕ್ಕಿ ಇದನ್ನ ನೀವು ಮೊದಲು ಒಪ್ಪಿಕೊಳ್ಳಬೇಕು ಎರಡನೇ ಸಂಗತಿ ನಾನು ಹೇಳೋದು ಎಲ್ಲ ಒಂದು ಯೋಜನೆಗಳಿಗೂ ಅನಗತ್ಯವಾದಂತ ಕಂಡೀಷನ್ ಅನ್ನು ಹಾಕಿ ತಾವೇನು ಗ್ಯಾರಂಟಿಯನ್ನು ಕೊಟ್ಟಿದ್ರು ಜನರಿಗೆ ಮೋಸ ಮಾಡುವಂತ ಕೆಲಸವನ್ನ ಇನ್ನೂ ಕೂಡ ಮುಂದುವರಿಸ್ತಾ ಇದ್ದಾರೆ ಇದರ ವಿರುದ್ಧವಾಗಿ ಧ್ವನಿ ಎತ್ತದೆ ಮತ್ತು ಈಗಾಗಲೇ ನನಗೆ ಅನೇಕರು ಬಂದು ಹೇಳ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದ ಈ ಒಂದು ಕಾರ್ಯದ ಅವರ ಕಾರ್ಯಾವಧಿ ಶುರುವಾಗ್ತಾ ಇದ್ದಂಗನೆ ಈ ಒಂದು ವರ್ಗಾವಣೆಯಲ್ಲಿ ಅನೇಕ ಕಡೆ ಒಂದೊಂದು ಪೋಸ್ಟಿಗೆ 4-4 ಲೆಟರ್ ಮತ್ತು ಅದಕ್ಕೆ ವಸೂಲು ಕೆಲಸ ಪ್ರಾರಂಭ ಆಗಿದೆ ಸೋ ಇವರೇನು ಭ್ರಷ್ಟಾಚಾರ ಅಂತ ಮಾತನಾಡಿ ಬಂದ್ರು ನೀವು ಅಂದ್ರೆ ಮಧ್ಯಮದವರು ಕೂಡ ನೀವು ಇಂಟರ್ನಲ್ ಎನ್ಕ್ವೈರಿ ಮಾಡಬಹುದು ಯಾವ್ಯಾವ ರೀತಿಯಾಗಿ ಅಧಿಕಾರಿಗಳ ಟ್ರಾನ್ಸ್‌ಫರ್ ಆಗ್ತಾ ಇದೆ ಅಂತ ಅನ್ನೋದನ್ನ ಎನ್ಕ್ವೈರಿ ಮಾಡಿದ್ರೆ ಎಷ್ಟು ದುಡ್ಡು ವಸೂಲು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ ಕನಿಷ್ಠ ಪಕ್ಷ ಒಂದು 6 ತಿಂಗಳಾದರೂ ಸರಿ ನಡೆಸಿ ಆಮೇಲೆ ನೋಡೋಣ ಅಂತ ಹೇಳಿ ನಾನು ಅವರಿಗೆ ಸಲಹೆ ಕೊಡ್ಲಿಕ್ಕೆ ಬರ್ತೀನಿ ಚಲವು ಕೂಡ ಆತ್ಮಹತ್ಯೆ ಆ ಇದು ಅದರ ಸಹಿತ ಇದರಲ್ಲಿ ಕೂಡ ರಾಜಕೀಯ ಒತ್ತಡ ಏನದು ಸ್ಪಷ್ಟವಾಗಿ ಗೊತ್ತಾಗಿದೆ ಇದರ ಬಗ್ಗೆ ಮುಖ್ಯಮಂತ್ರಿಗಳು ಕ್ರಮ ಕೈಗೊಳ್ಳಿ ಈ ಯೋಜನೆಗಳ ಸಲುವಾಗಿ ಹೀಗೆ ಮಾಡ್ತಾ ಇದ್ದಾರೆ ಅಂತ ಸರ್ ಹಾ ಪಕ್ಕ ಇದರ ಬಗ್ಗೆ ಏನು ಪ್ರಶ್ನೆ ಇಲ್ಲ ಮತ್ತು ಸಾಲವನ್ನು ಕೂಡ ಈಗ ಜಾಸ್ತಿ ಆಗ್ತದೆ ನೀವು ನೆನಪಿಟ್ಟುಕೊಳ್ಳಿ ಥ್ಯಾಂಕ್ ಯು